ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದ್ಯೋ? ಉತ್ತರಗಳೇ ಸಿಗ್ತಾ ಇಲ್ಲ. ನಿಮ್ಮ ಅಪ್ಪ ಅಮ್ಮ ಯಾರು, ಯಾರನ್ನ ಕೊಂದೆ, ಯಾಕ್ ಕೊಂದೆ, ನಿನ್ ಕತೆ ಏನು ನಂದಿ? ಮಾತಾಡೋ ನಂದಿ, ಮಾತಾಡೋ ನಂದಿ. ಕೊಲೆ ಮಾಡಿದ್ದನ್ನ ನಾನ್ ನೋಡ್ದೆ. ರೀ, ಏನೇ ಅದು? ಮತ್ತೆ ಕೊಲೆ ಮಾಡಿದೀರಾ? ಮತ್ತೆ ಕೊಲೆ ಮಾಡಿದೀರಾ? ಅದನ್ನ ನೋಡಿ ನಂದಿ ಹೆದರಿದಾನೆ. ಏ ನಂದಿ, ಈ ಸೊಳ್ಳೆನ ಯಾಕ ಸಾಯಿಸಿದೆ ಗೊತ್ತಾ ನಿನಗೆ? ಅದು ನನ್ನ ಕಚ್ಚಿ ನನ್ನ ರಕ್ತನ ಹೀರ್ತು, ಅದಕ್ಕೆ ಅದನ್ನ ಹೊಡ ಸಾಯಿಸಿದೆ. ಅವನು ಅದೇ ಮಾಡ್ದ. ತೆಪ್ಪಗೆ ಮಲ್ಕೋ. ನೀನ್ ಹೆದ್ರಕೋ ಬೇಡಪ್ಪ. ನೋಡು, ನಡೆದಿದ್ದನ್ನ ಒಂದ್ ಕೆಟ್ಟ ಕನಸಂತ ಮರ್ತು ಬಿಡು. ಏಯ್ ನಿಲ್ಲೆ, ಡೈವರ್ಸ್ ತಗೊಂಡು ನನ್ನ ಮಗನ ಕರ್ಕೊಂಡು ನನ್ನ ಬಿಟ್ಟು ಹೋಗ್ತಾ ಇದೀಯ ನೀನು? ನೀನು ಒಂದು ಹೆಣ್ಣು, ನಾಳೆ ಸೊಸೈಟಿ ಒಳಗೆ ಗಂಡನ ಬಿಟ್ಟವಳು ಅಂತ ಅಪಕೀರ್ತಿ ಬರುತ್ತೆ. ಪರವಾಗಿಲ್ಲ, ಆದ್ರೆ ಎಲ್ಲರೂ ನನ್ನ ಮಗನ ಒಳ್ಳೆ ಮಗ ಅಂತ ಹೇಳಬೇಕು. ನಿಮ್ಮ ತರ ಮನುಷ್ಯರ ಪ್ರಾಣ ತೆಗೆಯೋ ಕ್ರಿಮಿನಲ್ ಆಗಬಾರ್ದು. ಅದಕ್ಕೆ ಅವನ್ ಚೆನ್ನಾಗಿ ಬಾಳಿ ಬದುಕಬೇಕು ಅಂತಲೇ ಡೈವರ್ಸ್ ತಗೊಂಡು ಹೋಗ್ತಾ ಇರೋದು. ಇಲ್ಲಿ ನೋಡಿ, ನನ್ನ ಹತ್ರ ಇರೋ ಕೋಟ್ಯಾಂತರ ರೂಪಾಯಿ ದುಡ್ಡಿನಿಂದ ಅವನ ದೊಡ್ಡ ಮನುಷ್ಯನ್ ಮಾಡಬಹುದು. ಇದನ್ನೆಲ್ಲ ಬಿಟ್ಟು ಅವನ್ನ ನೀನು ಕರ್ಕೊಂಡು ಹೋಗಿ ಭಿಕ್ಷುಕನ ಮಾಡ್ತೀಯ ಅಷ್ಟೇ. ಖಂಡಿತ ಇಲ್ಲ, ಓದಿಸಿ ದೊಡ್ಡ ಮನುಷ್ಯನನ್ನಾಗಿ ಮಾಡ್ತೀನಿ, ಈ ಸಮಾಜದಲ್ಲಿ ದೊಡ್ಡ ಪದವಿ ತರ್ತೀನಿ. ಇವನು ನಾಲ್ಕು ಜನರನ್ನ ಬಾಳಿಸಿದಾನೆ ಅನ್ನೋ ಹೆಸರು ತರಬೇಕೆ ಹೊರತು ನಿನ್ನ ತರ ನಾಲ್ಕು ಜನರ ಪ್ರಾಣ ತೆಗೆದು ಅನ್ನೋ ಹೆಸರು ತಗೊಳಕ್ಕೆ ಬಿಡಲ್ಲ. ಇದಕ್ಕೋಸ್ಕರ ನನ್ನ ಜೀವನ ಹಾಳಾದ್ರೂ ಪರವಾಗಿಲ್ಲ, ಏನೇ ಕೆಟ್ಟ ಹೆಸರು ಬಂದ್ರೂ ಚಿಂತೆ ಇಲ್ಲ, ಆದ್ರೆ ವಿದ್ಯಾವಂತನನ್ನಾಗಿ ಮಾಡಿ ತೋರಿಸ್ತೀನಿ. ನೋಡ್ತಾ ಇರು, ಗುಡ್ ಬೈ, ಬರೋ. ನಂದಿ, ನೀನು ಚೆನ್ನಾಗಿ ಓದಿ ವಿದ್ಯಾವಂತನಾಗ್ಬೇಕು, ಈ ದೇಶಕ್ಕೆ ಒಳ್ಳೆ ಪ್ರಜೆ ಆಗ್ಬೇಕು. ಇದೇ ಮರಿ ನನ್ನ ಆಸೆ. ಒಂದು ವೇಳೆ ಈ ನನ್ನ ಆಸೆನ ನೀನ್ ನಿರಾಸೆ ಮಾಡಿ ನಿಮ್ಮಪ್ಪನ ತರನೇ ಕೊಲೆಗಾರನಾಗಿ ರೌಡಿಯಾಗಿ ನೋಡು ಬೀದಿನಲ್ಲಿ ಹೊಡೆದಾಡಿದ್ರೆ ಆ ಕ್ಷಣದಿಂದಲೇ ಈ ನಿನ್ನ ಅಮ್ಮ ನಿನ್ನ ಪಾಲಿಗಿರೋದಿಲ್ಲ. ಜ್ಞಾಪಕ ಇರ್ಲಿ. ಕರ್ನಾಟಕದಲ್ಲಿ ವಚನಕಾರರು ಎಷ್ಟು ಮಂದಿ ಇದ್ದಾರೆ? ನಮಸ್ಕಾರ ಬಾಪ. ಏನ್ ವಿಷಯ? ನ್ಯೂ ಅಡ್ಮಿಷನ್, ನನ್ನ ಮಗ ನಂದಿ. ಹೌದಾ? ಕೂತ್ಕೋಪ್ಪ. ಸರಿ ಅಮ್ಮ. ಅಮ್ಮ,
ಹೋಗು. ಮಾತೆ ಅಮ್ಮ ಅಮ್ಮ. ಏಯ್ ಜಗಡೆ ಜಗಡೆ ಕಡೆ ಕಾನ್ಸ್ಟೇಬಲ್ಸ್ ಕರ್ಕೊಂಡು ಹೋಗ್ರಿ. ಅಮ್ಮ 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 ನನ್ ಬಿಟ್ಬಿಡಿ. ನನ್ಗೆ ಅಮ್ಮ ನೋಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು. ಮುಂದೆ ಒಂದ್ಸಲ ಅವ್ರನ್ನ ಅವ್ರನ್ನ ಕರೆಸಿ ಸರ್. ಅಮ್ಮ ಬೇಕಾ? ಅಳ್ಬೇಡಪ್ಪ, ನಿನ್ನ ಅಮ್ಮ ನಾನ್ ಕರೆಸ್ತೀನಿ ಆಯ್ತಾ? ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಂದಿ, ನಮ್ಮಮ್ಮ ಬಂದ್ರ? ಇದನ್ ತಗೋ, ಇನ್ನು ಮುಂದೆ ಈ ಪುಸ್ತಕಗಳೇ ನಿನ್ ತಾಯಿ, ಇದರಿಂದಲೇ ನಿನ್ ತಾಯಿನ ನೀನ್ ಹುಡುಕ್ಬೇಕು. ಸಾಧಿಸೋ ತಾಕತ್ತಿದ್ರೆ ಈ ಪುಸ್ತಕದ ಬೆಳಕಲ್ಲಿ ನಿನ್ ತಾಯಿ ಇರೋ ದಾರಿನ ನೀನ್ ಹುಡುಕ್ಬೋದು. ಯಾಕಪ್ಪ ಅರ್ಥ ಆಗ್ಲಿಲ್ವಾ? ನಿನ್ ತಾಯಿಗೆ ಮೊದ್ಲಿಂದ್ಲೂ ನೀನ್ ಓದಿ ವಿದ್ಯಾವಂತನಾಗಿ ಒಬ್ಬ ಒಳ್ಳೆ ಪ್ರಜೆ ಆಗ್ಬೇಕು ಅಂತ ಆಸೆ. ಈಗ್ಲೂ ಅವ್ರಿಗೆ ಅದೇ ಆಸೆ. ನೀನು ಅದಕ್ಕೋಸ್ಕರ ಚೆನ್ನಾಗಿ ಕಷ್ಟಪಟ್ಟು ಓದಿ ವಿದ್ಯಾವಂತನಾದ್ರೆ ನಿನಗೋಸ್ಕರ ಒಂದು ಒಳ್ಳೆ ದಾರಿ ಸಿಗುತ್ತೆ. ಆ ದಾರಿಲಿ ನಿನ್ ತಾಯಿ ಕಾಯ್ತಿರ್ತಾಳೆ. ನಂದಿ, ನನ್ ಚೆನ್ನಾಗಿ ಓದಿದ್ರೆ ನಮ್ಮಮ್ಮನ ನೋಡ್ತಾರ, ಪ್ರೀತಿ ಮಾಡ್ತಾರ, ಲಾಲಿ ಹಾಡ್ತಾರ? ಖಂಡಿತ ನಂದಿ, ನೀನ್ ಓದಕ್ ಶುರು ಮಾಡು. ಆಲ್ ದಿ ಬೆಸ್ಟ್. ವೆರಿ ಗುಡ್, ತುಂಬಾ ಚೆನ್ನಾಗಿ ಓದ್ತಾ ಇದೀಯ. ಈ ಸಲ ಟೆಸ್ಟ್ ಅಲ್ಲಿ ನಿಂದೇ ಹೈಯೆಸ್ಟ್ ಮಾರ್ಕ್ಸ್. ಕೀಪ್ ಇಟ್ ಅಪ್ ಮೈ ಬಾಯ್. ನೀನ್ ಇದೇ ರೀತಿ ಶ್ರಮ ಪಟ್ರೆ ನಿನ್ ಗುರಿನ ಬೇಗ ತಲುಪ್ತೀಯ. ಆದ್ರೆ ನಂದಿ, ಈಗ ನಾನು ನಿನಗೊಂದು ಕಹಿ ಸುದ್ದಿ ಹೇಳ್ತಾ ಇದ್ದೀನಿ. ನಿನ್ನೆ ರಾತ್ರಿ ನಿನ್ ತಂದೆ ತೀರ್ಕೊಂಡ್ಬಿಟ್ರು. ಇದನ್ನೇ ವಿಧಿ ಅನ್ನೋದು ನೋಡು. ಯಾರಿಗೋಸ್ಕರ ನಿನ್ ತಂದೆ ದುಡಿತಾ ಇದ್ರು ಅವರೇ ನಿನ್ ತಂದೆಯನ್ನ ಸಾಯಿಸ್ಬಿಟ್ರು. ಅಮ್ಮ ಬಂದಿದ್ದಾರ? ಇಲ್ಲಪ್ಪ, ಆದ್ರೆ ಖಂಡಿತ ಬರ್ತಾರೆ. ಅವರೇ ಒಂದ್ ದಿವಸ ನಿನ್ನ ಹುಡ್ಕೊಂಡ್ ಬರ್ತಾರೆ. ಅಂತ ಒಂದು ಸುದಿನವನ್ನ ಸೃಷ್ಟಿ ಮಾಡೋ ಜವಾಬ್ದಾರಿ ನಿನ್ನಲ್ಲಿದೆ. ಗುಡ್ ನೈಟ್. ಅವತ್ತು ಚಲದಿಂದ ಓದಕ್ ಶುರು ಮಾಡ್ತಾನು. ಇವತ್ತಿ ಲಾ ಕಾಲೇಜಿಗೆ ಬಂದಿದ್ದೀನಿ. ನಾನ್ ಚೆನ್ನಾಗ್ ಓದ್ಬೇಕು, ಗೋಲ್ಡ್ ಮೆಡಲ್ ತಗೋಬೇಕು, ನಮ್ಮ ಮುಂಚೆ ದಿನ ಸೇರ್ಬೇಕು. ಅದೊಂದೇ ನನ್ನ ಆಸೆ. ಆದ್ರೆ ಯಾವ ರೂಪದಲ್ಲಿ ನಮ್ಮ ಅಮ್ಮನನ್ನ ನೋಡ್ಬಾರ್ದು ಅಂತ ಇಷ್ಟು ವರ್ಷ ದೂರ ಇಟ್ಟಿದ್ರು, ಅದೇ ರೂಪದಲ್ಲಿ ನೋಡ್ಬಿಟ್ರು. ಇಷ್ಟು ವರ್ಷ ಸಾಧನೆಗೆ ಬೆಂಕಿ ಬಿದ್ದೋಯ್ತು. ಸಾರಿ ಕಣು, ನಮ್ಮನ್ನು ಕಾಪಾಡ್ದಿಕ್ಕೋಸ್ಕರ ಅಲ್ವಾ ನಿನಗಿಂತ ಪರಿಸ್ಥಿತಿ ಬಂತು? ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡು. ಆ ಧನರಾಜ್ ಕೇಸಲ್ಲಿ ನಾವ್ ಇನ್ವಾಲ್ವ್ ಆಗೋದ ಬೇಡ. ನೋ, ನಮ್ ಪಾಡಿಗೆ ನಾವ್ ಇದ್ಬಿಡೋಣ. ಏನ್ ಹೇಳ್ತಾ ಇದ್ಯಾ? ಎಲ್ರು ಹೀಗೆ ಅವ್ರವ್ರ ಪಾಡ್ಗೋರ್ ಇದ್ರೆ ಹೇಗೆ? ನಿಮ್ಮಿಬ್ರಿಗೂ ಅಪಾಯ ಬಂದಾಗ ನಂದಿ ಬಂದು ಕಾಪಾಡ್ದ, ಮತ್ತೆ ಅಪಾಯ ಬರೋದಿಲ್ಲ ಅಂತ ಏನ್ ಗ್ಯಾರಂಟಿ? ಇವರಿಬ್ಬರು ಆ ಗ್ಯಾಂಗ್ ಅವ್ರಿಗೆ ಸುಮ್ನೆ ಬಿಡೋದಿಲ್ಲ, ಏನಾದ್ರೂ ತೊಂದ್ರೆ ಕೊಡ್ತಾನೆ ಇರ್ತಾರೆ. ಕೇಸಲ್ಲಿ ಸಾಕ್ಷಿ ಹೇಳ್ತೀವಿ ಅಂತ ಗಿಲ್ಸಾಯ್ತು, ಈಗ ಹೆಜ್ಜೆರಿಯೋದು ಸರಿಯಲ್ಲ. ನಂದಿ, ನೀನು ಓದಿ ಸಾಧನೆ ಮಾಡಿ ಗೋಲ್ಡ್ ಮೆಡಲ್ ತಗೋಬೇಕು ಅಂತಿದ್ಯಲ್ವಾ? ಲಾ ಕಾಲೇಜ್ ಓದು ಅನ್ನೋದು ಟೈಮ್ ಪಾಸ್ಗಾಗಿ ಓದು ಓದಲ್ಲ. ಅನ್ಯಾಯದ ವಿರುದ್ಧ ಹೋರಾಡಿ ಶಿಕ್ಷೆ ಕೊಡಿಸಿ ನ್ಯಾಯನ ಕಾಪಾಡೋದೇ ಲಾಯರ್ ಕೆಲಸ. ಅಂಥ ಓದನ ಓದಕ್ಕೆ ಅಂತಾನೆ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೀವಿ. ಶೋಧನೆ ಇಲ್ಲದೆ ಸಾಧನೆ ಯಾವತ್ತೂ ಇಲ್ಲ. ಆ ರೌಡಿಯಿಂದ ನಮಗೆ ಶೋಧನೆ ಬರಬಹುದು, ಆದ್ರೆ ಅದನ್ನು ಮೀರಿ ಓದಿ ಸಾಧಿಸೋದೇ ನಮ್ಮ ನಿಜವಾದ ಸಾಧನೆ. ಇಲ್ಲ ದಿವ್ಯಾ, ನನಗೆ ಆದ್ರೆ ನಿಮ್ಮಲಾಗಕ್ಕಾಗಲ್ಲ. ನಾವು ಓದ್ಬೇಕು, ಗೋಲ್ಡ್ ಮೆಡಲ್ ತಗೋಬೇಕು. ನಮ್ಮಮ್ಮನ ಪ್ರೀತಿ ಪ್ರೇಮನ ಗೆಲ್ಬೇಕು.